ಎಲ್ಲ ಎಲೆಕ್ಷನ್ ಟೈಮಲ್ಲಿ ಸುಮ್ಮನೆ ಹೊಸದಾಗಿ ಪ್ರಚಾರ ಮಾಡ್ತಾ ಇದ್ದಾರೆ, ಯಾವ ಪ್ರಸ್ತಾವನೆಯೂ ಇಲ್ಲ. ನಾವು ಹಿಂದೆ ಶೆಡ್ಯೂಲ್ ಕ್ಯಾಸ್ಟ್ ಅವ್ರಿಗೆ ಮಾತ್ರ ಒಂದು ವಿಚಾರ ಇತ್ತು, ಈಗ ಅವೆಲ್ಲ ಕಂಪ್ಲೀಟ್, ಯಾವ ಮೈನಾರಿಟೀಸ್ಗೂ ಇಲ್ಲ, ಮುಸ್ಲಿಮ್ಸ್ಗೂ ಇಲ್ಲ, ಯಾವುದು ಚರ್ಚೆ ಆಗಿಲ್ಲ. ಎಲೆಕ್ಷನ್ ಟೈಮಲ್ಲಿ ಒಂದಕ್ಕೆರಡನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಎಲ್ಲ ಬಿಜೆಪಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆ ಅಥಾರಿಟಿಯಿಂದ ಹೇಳ್ತಾ ಇದ್ದೀನಿ ನಾನು, ಯಾವುದು ಇಲ್ಲ. ಎಲೆಕ್ಷನ್ ಸೋಲ್ತೀವಿ ಅಂತ ಅದೇನೋ ಬಟ್ಲು ಬೆಳ್ಳಿ ಬಟ್ಲು ತಟ್ಟೆ ಮಂಜುನಾಥ ಸ್ವಾಮಿ ದೇವಸ್ಥಾನ ಅರಿಶಿನ ಕುಂಕುಮ ದುಡ್ಡು ಹಂಚ್ಕೊಂಡು ಎಲೆಕ್ಷನ್ ಮಾಡ್ತಾ ಇದಾರೆ ಹೊರತು ಸೋಲ್ತೀವಿ ಅಂತ ಏನ್ ಅನ್ಬೇಕು. ಬರೀ ಸುಳ್ಳನ್ ಕಂತೆನೆ ಹೇಳ್ತಾ ಇದಾರೆ, ಅವ್ರು ಮಾತಾಡೋದೆಲ್ಲ ಬರೀ ಸುಳ್ಳೆ. ನೋಡ್ರಿ ಕುಮಾರಸ್ವಾಮಿ ಅವ್ರದ್ದು ಪರ್ಸನಲ್ ಇದು, ಅವರಿಬ್ರು ಗಣಸ್ಯ ಕಂಠಸ್ಯ. ಇವ್ರದ್ದು ಒಳಗಡೆ ಏನ್ ಚಡ್ಡಿ ಏನಿದೆ ಅಂತ ನಾನು ನೋಡಿದೀನಿ ಅಂತ ಜಮೀರ್ ಹೇಳ್ತಾನೆ, ಅವನೇನು ಅಂತ ನೋಡಿದೀನಿ ಅವ್ರು ಹೇಳ್ತಾರೆ. ಅವ್ರವ್ರ ವಿಚಾರ ಏನ್ ಕುಮಾರಸ್ವಾಮಿ ಏನೋ ನಿಮ್ಮ ಹತ್ರ ಮಾತಾಡಿದಾರಾ ಈ ವಿಚಾರ? ಕುಮಾರಸ್ವಾಮಿ ಮಾತಾಡ ಕೇಳಿ, ನನ್ನ ಕರಿಯ ಅಂತ ಕರೆದ ಅಂತ ಮಾತಾಡ ಕೇಳಿ, ಇಲ್ಲ ಇದು ರೇಸಿಸ್ಟ್ ಆಗಿ ಇದು ಹೇಳ್ದ ಅನ್ಬಿಟ್ಟು ಕಂಪ್ಲೇಂಟ್ ಕೂಡ ಕೇಳಿ. ಡಿಫೆಂಡ್ ಅಲ್ಲ, ಇದು ಅವ್ರವ್ರ ವಿಚಾರ, ನಾವು ಇಂಟರ್ಫೇರ್ ಆಗ ಸರಿ ಇಲ್ಲ. ಬಿಜೆಪಿಯವರು ಅದನ್ನ ರಾಜಕಾರಣ ಮಾಡಕ್ ಕೊಟ್ಟವ್ರೆ, ಏನೆಲ್ಲ ಟ್ವೀಟ್ ಪೌಂಟ್ ಎಲ್ಲ ಮಾಡವ್ರೆ, ಅದ್ ಯಾವ್ದು ಲೆಕ್ಕಕ್ಕೆ ಬರೋದಿಲ್ಲ. ಅವ್ರವ್ರ ಸ್ವಂತ ವಿಚಾರ, ಇವ್ರ ಅವ್ನ ಡ್ರೈವರ್ ಕೆಲಸ ಮಾಡಿದ್ರು, ಡ್ರೈವರ್ ಓನರ್ ಕೆಲಸ ಮಾಡಿದ್ನೋ ಏನ, ಅದೆಲ್ಲ ಅವ್ರು ಬಿಟ್ಟಿದಂತ ವಿಚಾರ. ಅವ್ರವ್ರದ್ ಏನಾರಿ ಪರ್ಸನಲ್ ಇರ್ತದೆ, ಗಳಸ್ಯ ಗಂಟಸ್ಯ. ನಾನು ಕೆಲವ್ರನ್ನ ನಮ್ಮ ಹುಡುಗರು ಹೋಗೋರ ಬಾರೋ ಅಂತ ಇರ್ತೀನಿ ನಾನು. ನಾನು ಹೇಳ್ತಾ ಇದ್ದೀನಿ ಈಗ ಕೆಲವ್ರಿಗೆಲ್ಲ ನಾನು ಸಾಬ್ರೆ ಅಂತ ಕರಿತೀನಿ, ನಮ್ಮ ಹುಡುಗರುಗಳಿಗೆ, ನಮ್ಮ ಹಳ್ಳಿಗಳಲ್ಲಿ ನಮ್ಮ ಹುಡುಗರು ಸಾಬ್ರೆ ಅಂತ ಕರಿತೀನಿ. ಏ ಗೌಡ ಬಾರೋ ಇಲ್ಲಿ ಅಂತೀನಿ. ಏನ ಕೆಲವ್ರು ಪ್ರೀತಿಯಿಂದ ಕೆಲವ್ರು ಕರೀತಾರಪ್ಪ, ಎಲ್ಲರ ಮೇಲೂ ಪ್ರೀತಿ ತೋರ್ಸಕಾಗ್ತದ? ಸೊ ಕುಮಾರಸ್ವಾಮಿ ಮೇಲೆ ಅವ್ನಿಗೆ ಬಹಳ ಪ್ರೀತಿ, ಅವನು ಇವ್ ಕುಳ್ಳ ಅಂತ ಕರೆದ ಅಂತ ಕರೀತಾನೆ ಅಂತ ಹೇಳ್ತಾರೆ. ಇದನ್ ರಾಜಕಾರಣನ ಯಾವ ಚನ್ನಪಟ್ಟಣದಲ್ಲೂ ಇಲ್ಲ, ಎಲ್ಲೂ ಎಫೆಕ್ಟ್ ಇಲ್ಲ. ರಾಜಕಾರಣ ಮಾಡಬೇಕು ಸೋಲ್ತೀನಿ ಅನ್ನೋದಕ್ಕೆ ಇದನ್ನೊಂದು ದೊಡ್ಡದಾಗಿ ಎಲ್ಲ ಟ್ವೀಟ್ ಪಟ್ಟು ಮಾಡ್ಕೊಳ್ತಾರೆ. ಟ್ವೀಟ್ ಅಲ್ಲ, ಬಣ್ಣ ಹೊಡ್ಕೊಳ್ಳಿ ಅವರೇ ಇನ್ನೊಂದ್ಸರಿ. ಬಂಡೀಪುರ ನೋಡಿ, ನಾನು ಬಂಡೀಪುರಕ್ಕೆ ಅಲ್ಲಿ ಹೋಗಿ ನಮ್ಮ ಪ್ರತಿನಿಧಿಗಳು ನನ್ನ ಹತ್ರ ಮಾತಾಡಿದ್ದಾರೆ. ನಾವು ಎರಡು ಸರ್ಕಾರಗಳನ್ನ ಕರೆಸಿ ಕೂತ್ಕೊಂಡು ಮಾತುಕತೆ ಮಾಡಿ ಇಬ್ಬರಿಗೂ ಅನುಕೂಲ ಯಾವ ರೀತಿ ಆಗ್ತದೆ, ರಾಜ್ಯದ ಹಿತನೂ ಕಾಪಾಡಿಕೊಂಡು ಜನರ ಹಿತನೂ ಕಾಪಾಡಿಕೊಂಡು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದೀವಿ. ಸದ್ಯ ಒಳ್ಳೆ ಹಿಟ್ಲರ್ ಹೆಸರು ಕೊಡ್ತಾರಲ್ಲ, ತಗೋದಿನ ಒಂದು ಬೋರ್ಡ್ ತನ್ನ ನನ್ನ ಮನೆ ಮುಂದೆ ಹಾಕಕ್ಕೆ ಹೇಳಿ.